ನಂಗೆ ಒಂದು ಡೌಟ್. ಏನೇ ಅದು ಇಷ್ಟೊತ್ತು ಇಲ್ಲದೇ ಇರೋದು? ಅಲ್ಲ ಅಕ್ಕ, ನಾನೇನೋ ಇದ್ದಿದ್ದ ಮಾತ್ರನೆಲ್ಲ ಆನಾಗ ಹಾಕಿದ್ದೀನಿ. ಆದರೂ ರಾಮಣ್ಣನ ದೇಹದ ಮ್ಯಾಕೆ ಅದು ಕೆಲಸ ಮಾಡಿದೆ. ರಾಮಣ್ಣ ಏನಾನ ಪಸ್ನೆಟ್ ಸುರು ಹಚ್ಕೊಂಡ್ಬಿಟ್ರೆ? ಲೇ, ಐಡಿಯಾ ಕೊಟ್ಟೋಳು ನೀನೆ, ಎಲ್ಲ ಸರಿಯಾಗಿದೆ ಅಂತ ಹೇಳ್ದೋಳು ನೀನೆ, ಈಗ ಸುಮ್ಮನೆ ನನಗೆ ಟೆನ್ಷನ್ ಕೊಡ್ತಿದ್ಯಾ? ಅಯ್ಯೋ ಇಲ್ಲ ಅಕ್ಕ, ಎಲ್ಲ ಸರಿಯಾಗೇ ಐತೆ. ಆದ್ರೂ ಸಣ್ಣದೊಂದು ಡೌಟ್ ಕೇಳ್ದೆ ಆಟೆಯ. ಲೇ, ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ಬೆಳಗ್ಗೆವರೆಗೂ ಕಣ್ಬಿಡಲ್ಲ. ಇನ್ನು ನೀನು ಎರಡು ಟ್ಯಾಬ್ಲೆಟ್ ಹಾಕಿದ್ಯಾ? ಡೌಟೇ ಬೇಡ, ಆ ಕೋಣ ಹಾಲು ಕೊಡ್ತಿದ್ದ ತಕ್ಷಣ ನಿದ್ದೆ ಮಾಡ್ತಾನೆ. ಮೂವಕ್ಕ ಪಾಪ, ಒಂದು ವರ್ಷ ಆದ್ಮ್ಯಾಕೆ ಫಸ್ಟ್ ನೈಟ್ ತಯಾರಿ ಮಾಡೋರೆ ಅನುಭವಿಸೋ ಅದೃಷ್ಟನ ಇಲ್ಲ. ನಾನಿರೋವರೆಗೂ ಆ ಅದೃಷ್ಟ ಬರಲ್ಲ ಕಣೆ. ಮೂವಕ್ಕ ಸಮಯ ಮತ್ತು ಅವಕಾಶನ ನಿಮ್ಮಂಗೆ ಯಾರು ಬಳಸ್ಕೋತಾರೆ ಹೇಳಿ? ಹಾಂ ಅಕ್ಕ, ನೀವು ಕೋಣೆಗೆ ಹೋಗಿರಿ, ನಾನು ಕುಡಿಯೋದು ಕಾಲು ತತ್ತೀನಿ. ಅಲ್ಲ ನೋಡಿದ್ರ, ಮದುವೆ ಆಗಿದ್ದ ದಿವಸ ಅಂತ ಶುರು ಮಾಡಿ ದೊಡ್ಡವರೆಲ್ಲ ಸೇರ್ಕೊಂಡು ಎಂಥ ಪ್ಲಾನ್ ಮಾಡೋರೆ ಅಂತ. ಬೇಡ ಅಂದರೆ ಎಲ್ಲರೂ ಬೇಸರ ಮಾಡ್ಕೋತಾರೆ ಅಂತ ಬುದ್ಧಿವಂತಿಕೆಯಿಂದ ಸುಮ್ಕೆವು ಅಂತ ಒಪ್ಕೊಂಡೆ. ರಾಮು ಅವರೇ, ನೀವು ಎಲ್ಲರೆದ್ರಿಗೂ ಒಪ್ಕೊಂಡಾಗ ನಿಮಗೆ ಇಷ್ಟ ಇದ್ದು ಒಪ್ಕೊಂಡ್ರೇನೋ ಅಂತ ಅಂದ್ಕೊಂಡೆ. ನಾನೇ ಅರ್ಥ ಮಾಡ್ಕೋಬೇಕಾಗಿತ್ತು. ಬಾರಿ ಚಂದ್ರಿ, ಅವರು ಇಷ್ಟೊತ್ತಿಗೆ ಹಾಲು ಕೊಡ್ತಿರ್ತಾರಲ್ವೇ?
ಬರೀ ಕುಡಿಯೋದು ಆಟ ಅಲ್ಲ ಅಕ್ಕ. ಇಷ್ಟೊತ್ತಿಗೆ ಆಗಲೇ ನಿದ್ದೆ ಹತ್ತಿ ಗೊರ್ರ್ ಗೊರ್ರ್ ಅಂತ ಕೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತಿರ್ತಾರೆ. ಅಕ್ಕ ಇದೇ ಖುಷಿನಾಗೆ ನಾವಿಬ್ರು ಹಾಲು ಕುಡಿದು ಎಂಜಾಯ್ ಮಾಡಮ್ಮ. ನಾನೀಗಾಗಲೇ ಹಾಲು ಕುಡ್ದಷ್ಟು ಸಂತೋಷದಲ್ಲಿದ್ದೀನಿ ಕಣೆ. ನೀನು ಕೊಟ್ಟಿರೋ ಐಡಿಯಾ ಹಳೇದಾದರೂ ವರ್ಕ್ ಆಗೋಂತ ಐಡಿಯಾನ ಕೊಟ್ಟಿದ್ಯಾ ಕಣೆ. ಚಿಯರ್ಸ್. ಚೀಸ್. ಆ ಕೋಣ ಮತ್ತೆ ಎಮ್ಮೆ ಮದುವೆ ಆಗಿದೆ ದೊಡ್ಡದು. ಅಂಥದ್ರಲ್ಲಿ ಇವ್ರು ಎಲ್ಲರೂ ಸೇರಿಕೊಂಡು ಫಸ್ಟ್ ನೈಟ್ ಮಾಡ್ತಾರಾ? ಅದಕ್ಕೆ ನಾನು ಬಿಡ್ತೀನ. ಓಲಿ ಬುಡಿ ಅಕ್ಕ, ಈಗ ಯಾಕೆ ಸುಮ್ಕೆ ಅವ್ರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಮೂಡ್ನ ಆಲ್ ಔಟ್ ಮಾಡ್ಕೋತೀರಾ? ಸುಮ್ಕೆ ಕುಡೀರಿ ಅಕ್ಕ. ಇನ್ನೊಂದು ಕಿತ್ತ ಚೇಸ್. ಚಿಯರ್ಸ್. ಚೀಸ್. ಅಕ್ಕ ಇನ್ನು ಅವರಿಬ್ರು ಸೂರ್ಯ ನೆತ್ತಿಗೆ ಬರೋ ಗಂಟ ಎದ್ದೇಳಕ್ಕಿಲ್ಲ. ನನಗಿಂತ ನೀವೇನು ಹಚ್ಕೋತಾ ಇದ್ದೀರಿ? ನಾನು ನೋಡಿ ನಮ್ಮೋರೆ, ನನಗೆ ಸ್ಯಾನೆ ಸಿನಿಮಾ ನೋಡೋ ಅಭ್ಯಾಸ ಇಲ್ಲ.
ಮದುವೆಯಾಗಿ ಒಂದು ವರ್ಷ ಆದ್ಮ್ಯಾಕೆ ಜನರೆಲ್ಲ ಕೇಳ್ತಾರೆ ಅಂತಲ್ಲ, ನನ್ನ ಮಹಾರಾಣಿಗೆ ಮಗು ಅಂದ್ರೆ ಇಷ್ಟ ಅಂತ. ಇಷ್ಟನೇರ ಮೇಡಮ್, ಅದಕ್ಕೆ ಕಿವಿಲಿ ಏನು ಹೇಳೋದ್ರಲ್ಲ, ಏನು ಹೇಳಿದ್ರೆ ಅದೆಲ್ಲ ಕೇಳಬಾರ್ದು, ನಿಂಗೆ ಅರ್ಥ ಆಗಕ್ಕಿಲ್ಲ. ಶಾರದಕ್ಕ ಸಾಹೇಬ್ರಿಗೆ ಟೀ ಕೊಟ್ಟಾಯ್ತಾ? ಹ್ಮ್, ಆಯ್ತು. ಲೇ ಮಂಜಾ, ನಿಂಗೆ ಹೆಂಗ್ಲ ಗೊತ್ತಾಯ್ತು? ನಾನಂದ್ರೆ ಸುಮ್ಕೆ ಮತ್ತೆ ಆ ನಂದಿತಾ ಅಮ್ಮವ್ರು ಮತ್ತೆ ಆ ಚಂದ್ರಿ ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ಏನ್ ಮಾತಾಡಿದ್ರು? ಅದನ್ ಕುಡಿದ್ ಮ್ಯಾಕೆ ರಾಮಣ್ಣ ಸಂದಂಗ್ ನಿದ್ದೆ ಮಾಡ್ಬಿಡ್ತಾನೆ, ಆಗ ಫಸ್ಟ್ ನೈಟ್ ಕ್ಯಾನ್ಸಲ್ ಆಗ್ತೈತೆ. ಬೇಡ. ಯಾಕೆ? ಈಗ ಏನು ಕೇಳ್ಬೇಡ, ಇದು ಬೇಡ. ಇದ್ರಾಗ ನಿದ್ದೆ ಮಾತ್ರ ಬರ್ಸವ್ರೆ. ಇದನ್ನ ಯಾರು ಕೊಡಬೇಕು ಅಂತ ನಂಗೆ ಗೊತ್ತದೆ. ನೀವು ಇನ್ನೊಂದು ಊಟ ಆಗ್ತಾ ಕಡೆ ಈಗೇನು ಕೇಳಬೇಡ, ಇದನ್ನ ತಕೊಂಡೋಗಿ ರಾಮಣ್ಣ ಮತ್ತೆ ಅದಕ್ಕೆ ಕೊಡು, ಹೋಗು. ಹೆಂಗೆ ಅದಿರ್ಲಿ ಮಂಜ, ನೀನು ರಾಮ ಜಾನಕಿ ಕುಡಿಯೋ ಹಾಲಿನಾಗ ಏನು ಹಾಕಿದ್ಯಲ್ಲ, ಏನಿಲ್ಲ ಅದು. ಅದ ಆ ಮಾತ್ರೇನಾ? ಏನು
ಏನು ಕಿವಿಲಿ ಹೇಳಿದೆಲ್ಲ? ಅದೆಲ್ಲ ಕೇಳಬಾರ್ದು. ಯಾಕೆ? ನಂಗೆ ಅರ್ಥ ಆಗಕ್ಕಿಲ್ವಾ? ಕೇಳಿದ್ರೆ ಕಿವಿ ಕೆಟ್ಟೈತೆ. ಮೆಲ್ಲಿಗೆ ಮೆಲ್ಲಿಗೆ ರಾಮ ಜಾನಕಿ ಕೋಣೆಗೆ ಮಲಗವ್ರೆ, ತೊಂದರೆ ಆಯ್ತದೆ. ಅಯ್ಯೋ ಶಾರದಕ್ಕೋ, ಅವ್ರಿಗೆ ತೊಂದರೆ ಆಗೋಕ್ಕೆ ನಿದ್ದೆನ ಮಾಡ್ತವ್ರೆ. ಇಷ್ಟೊತ್ತಿಗಾಗಲೇ ಮಾತ್ರೆ ಆಟ ಶುರುವಾಗಿರ್ತೈತೆ. ನಮ್ಮವರೇ, ನೀವು ಆಡ್ತಿರೋ ಉಸಿರು ನನ್ನ ಮೈಯಾಗೋದಂಗೆ ಆಯ್ತದೆ. ಯಾಕೇನು ಮಾತಾಡ್ತಿಲ್ಲ? ಮಾತು ಬರ್ತಿಲ್ಲ. ಓ, ಹಂಗಾರೆ ಇನ್ನ ಶೀತ ಕಮ್ಮಿ ಆಗಿಲ್ವಾ? ಇನ್ನು ಶಾನೆ ಶೀತ ಐತೆ ಯಜಮಾನ್ರೆ. ರಾಮು ಅವರೇ, ನನಗೆ ಶೀತ ಹೋಯ್ತು. ಪರವಶನಾದಿನು ಅರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ. ಇದಕ್ಕಿಂತ ಬೇಗ ಇನ್ನೂ ಸಿಗಬಾರದಿತ್ತೆ ನೀನು, ಎಂದಾದರೂ ಕೂಡಿಟ್ಟುಕೋ ನೀ ನನ್ನನು. ಕಳೆಯುವ ಮುನ್ನವೇ ಪರವಶನಾದೆನು ಅರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ. ಶೀತ ಆಯ್ತೈತೆ. ನಿನ್ನ ಕಣ್ಣಿಗಂತೂ ನಾನು ನಿರುಪಯೋಗಿಗಳು, ಇನ್ನು ಬೇರೆ ಏನು ಬೇಕು ಪ್ರೇಮಯೋಗಿಯಾಗಲು. ಹೋ, ಅರಳುವ ಸದ್ದನು